ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ಬರುತ್ತದೆ. ಇಂದು ನಾವು ಯುನೈಟೆಡ್ ನೇಷನ್ಸ್ನ ಆರ್ಗನೈಸೇಷನ್ನ ಹೆಡ್ ಕ್ವಾರ್ಟರ್ಸ್ಗಳ ಬಗ್ಗೆ ನೆನಪಿಡುವ ಸಲುವಾಗಿ ಕೆಲವೊಂದು ಶಾರ್ಟ್ಕಟ್ಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಈ ಸರಣಿಯ ಮೊದಲನೇ ಭಾಗವೇ ಇದು. ಮೊದಲನೆಯ ಟ್ರಿಕ್ ಯಾವುದಂತಂದರೆ ಜೆನಿವಾ. ಜೆನಿವಾನಲ್ಲಿ ಒಟ್ಟಾಗಿ 5 ಆರ್ಗನೈಸೇಷನ್ಗಳಿವೆ. ಆ 5 ಆರ್ಗನೈಸೇಷನ್ಗಳು ಯಾವ್ಯಾವ ಇವೆ ಅಂತ ನೆನಪಿಟ್ಕೊಳ್ಳಲು ಒಂದು ಟ್ರಿಕ್ ಇದೆ. ಅದು ಕೀವರ್ಡ್ ಯಾವುದಂತಂದರೆ ಹಿಮ್ಸೆಲ್ಫ್. ಈ ಕೀವರ್ಡಲ್ಲಿ ಕ್ಯಾಪಿಟಲ್ ಲೆಟರ್ನಲ್ಲಿ ಇರುವಂತಹ ಅಕ್ಷರಗಳೆಲ್ಲವೂ ಆರ್ಗನೈಸೇಷನ್ಗಳ ಹೆಸರುಗಳಾಗಿವೆ. ಅವು ಯಾವುವೆಂದರೆ ಮೊದಲನೆಯದು WHO, ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಎರಡನೇದು ಯಾವುದಂದರೆ WIO, ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್. ಮೂರನೇದು ಯಾವುದಪ್ಪ ಅಂದರೆ WMO, ಅಂದರೆ ವರ್ಲ್ಡ್ ಮೆಟರಾಲಜಿಕಲ್ ಆರ್ಗನೈಸೇಷನ್. ನಾಲ್ಕನೇದು ಯಾವುದಂದರೆ ISO, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್. ಐದನೇದು ಯಾವುದಪ್ಪ ಅಂದರೆ ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಅಂದರೆ ಈ ಒಂದು ಕೀವರ್ಡ್ ಹಿಮ್ಸೆಲ್ಫ್ ಎನ್ನುವ ವರ್ಡ್ ಅನ್ನು ನೆನಪಿಡುವ ಮೂಲಕ ಜೆನಿವಾದಲ್ಲಿ ಇರುವಂತಹ ಎಲ್ಲ ಆರ್ಗನೈಸೇಷನ್ಗಳ ಹೆಡ್ ಕ್ವಾರ್ಟರ್ಸ್ಗಳನ್ನು ತಿಳ್ಕೊಳ್ಬೋದು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಲಿಂಕ್ ನಿಮಗೆ ಲಭಿಸುತ್ತದೆ. ಧನ್ಯವಾದಗಳು.